ಏನು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಏನು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಆಗಿರ್ಬೋದು, ಸ್ವಾತಂತ್ರ್ಯ ಸಿಗ್ಮೇಲೂ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಪ್ರದೇಶವನ್ನ ಆಳುವವರು ಮಮತಾಯಿ ಧೋರಣೆ ಮಾಡ್ತಾನೆ ಬರ್ತಾ ಇದ್ದಾರೆ. ಇವತ್ತು ದಿವಸ ಏನು ಯಾವ ರೀತಿ ಈಗ ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇರತಕ್ಕಂಥ ತೆಲಂಗಾಣಕ್ಕೂ ಕೂಡ ಇದೇ ರೀತಿ ಅನ್ಯಾಯ ನಡೆದದಂತೇಳಿ ಆ ಭಾಗದಲ್ಲಿ ಹೋರಾಟ ಮಾಡಿ ಅವ್ರೇನು ಪ್ರತ್ಯೇಕ ರಾಜ್ಯ ಪಡೆದ್ರು, ಅದೇ ರೀತಿ ಇವತ್ತಿನ ದಿವಸ ನಮ್ಮ ಭಾಗದಲ್ಲಿ ಕೂಡ ಸನ್ಮಾನ್ಯ ಶ್ರೀ ದಿವಂಗತ ವೈದ್ಯನಾಥ್ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಕೂಡ ಈ ಭಾಗಕ್ಕೆ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಒಂದು ಕೂಗೆಬ್ಬಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಒಂದು ಆ ಸಮಾಧಾನಕ್ಕಾಗಿ ಏನು ಸಮಾಧಾನ ಮಾಡ್ಬೇಕಂತೇಳಿ ಒಂದು 370 ಕಲಂ ಕೊಟ್ಟರು. ಅದು ಆಗಿದ್ರೆ ನಮ್ಮ ಭಾಗಕ್ಕೆ ಭಾಳ ಅನುಕೂಲ ಇತ್ತು, ಆಯ್ತು. ಬಟ್ ಅದು ಏನಾಗ್ಯದ ಅಂತ ಮಾಡಿದ್ದಷ್ಟೇ ಆಗ್ಯದ, ಯಾವುದೇ ರೀತಿಯ ಕಾರ್ಯಾಚರಣೆ ಬರ್ತಾ ಇಲ್ಲ. ಏನು ಒಂದು ಎಜುಕೇಶನ್ ಮತ್ತೆ ಇದು ಉಳಿಕಿದ್ ಬಿಟ್ರೆ ಯಾವುದೇ ರೀತಿಯಿಂದ ಅಧಿಕಾರಿಗಳಾಗಿರ್ಬೋದು, ಪ್ರಮೋಷನ್ದಲ್ಲಿ ಆಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಹೆಚ್ಚಿನ ಒಂದು ಒಂದು ವ್ಯವಸ್ಥೆ ಅದರಲ್ಲಿ ಸರಿಯಾಗಿ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ, ಜಾರಿ ಸರಿಯಾಗಿ ಬರ್ತಾ ಇಲ್ಲ. ಇವತ್ತಿನ ದಿವಸ ಈ ಬೇರೆ ನಮ್ಮ ಭಾಗದಲ್ಲಿ ಇವತ್ತು ನಾವು ಇಡೀ ದೇಶಕ್ಕೆ ನಾವು ತೊಗರಿ ಕೊಡ್ತೀವಿ, ತೊಗರಿ ನಮ್ಮ ಭಾಗದ ಪ್ರಮುಖ ಬೆಳೆ. ಆದ್ರೆ ತೊಗರಿ ಲಾಸ್ ಆಗಿರ್ಬೋದು, ಮಳೆ ಬಂದ ಲಾಸ್ ಆಗಲಿ, ಅಥವಾ ಸರಿಯಾಗಿ ಬಂದರೂ ಕೂಡ ಅದಕ್ಕೆ ಸರಿಯಾದ ಧಾರಣೆ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಕೂಡ 45 ದೊಡ್ಡ ತೊರ್ತಾವ. ಅದೇ ಅಡಿಕೆಗೆ ಆಗಿರ್ಬೋದು, ಮತ್ತೊಂದಕ್ಕಾದಾಗ ಇಡೀ ನಿಯೋಗ ನಾಳೆಗೆ ನಿಯೋಗ ಹೋಗ್ತೀವಿ ದಿಲ್ಲಿಗೆ ಅಂತಾರ. ಆದ್ರೆ ತೊಗರಿಗಾದ್ರ ಜೋಳಕ್ಕಾದ್ರೆ ಯಾರು ಕೇಳಲ್ಲ. ಅಂದ್ರೆ ಕಲ್ಯಾಣ ಕರ್ನಾಟಕದ ಪ್ರದೇಶಕ್ಕಷ್ಟೆಲ್ಲ, ಕಲ್ಯಾಣ ಕರ್ನಾಟಕದ ಪ್ರಮುಖ ಬೆಳೆಗಳಿಗೂ ಕೂಡ ಮಲತಾಯಿ ಧೋರಣೆ ಮಾಡ್ತಾ ಇದೆ ಸರ್ಕಾರಗಳು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು. ಆ ಒಂದು ದೃಷ್ಟಿಯಿಂದ ಇವತ್ತು ದಿವಸ ಯಾವುದೇ ನಮ್ಮ ಭಾಗಕ್ಕೆ ಏನು ಪ್ರಮೋಷನ್ ಸಿಗಬೇಕು, ಮತ್ತು ನಮ್ಮ ಭಾಗಕ್ಕೆ ಯಾವ ರೀತಿ ಒಂದು 8% ಜಾರಿ ಆಗಬೇಕಾಯ್ತು ರಾಜ್ಯ, ಅದು ಕೂಡ ಜಾರಿ ಆಗ್ತಾ ಇಲ್ಲ. ಇವತ್ತಿನ ದಿವಸ ನಮ್ಮ ಭಾಗದಾಗ ಎಂತೆಂಥ ಸಾಹಿತಿಗಳಿದ್ದಾರೆ, 100-100 ವರ್ಷ ಪುಸ್ತಕ ಬರೆದವ್ರು ಇದ್ದಾರೆ. ಅವ್ರು ಕಲಬುರಗಿ ಸಾಹಿತಿ, ಕಲ್ಯಾಣ ಕರ್ನಾಟಕ ಸಾಹಿತಿ. ಆದರೆ ಬೆಂಗಳೂರಾಗ ಸದಾಶಿವನಗರದಾಗ ಒಬ್ಬ ಯಾವನೋ ಒಂದು ಪುಸ್ತಕ ಬರ್ದಪ್ಪ ಅಂದ್ರೆ ಅವ್ನು ರಾಜ್ಯ ಮಟ್ಟ ಸಾಹಿತಿ, ಅವನಿಗೆ ಪ್ರಶಸ್ತಿಗಳು ಮನೆ ಹುಡ್ಕೊಂಡು ಬರ್ತಾವೆ. ಆದ್ರೆ ನಮ್ಮ ಭಾಗದಾಗ ಒಳ್ಳೆ ಸಾಹಿತಿಗಳಿದ್ರು, ಒಳ್ಳೆ ಪತ್ರಕರ್ತರಿದ್ರು, ಅವ್ರಿಗೆ ಒತ್ತಾಯ ಇದ್ರೆ ನಾವು ಹೋರಾಟ ಮಾಡಿ ಬಿಡ್ಬೇಕು ಯಾವುದೇ ಮಾಡ್ಬೇಕಾದ್ರು, ಇದು ನಮಗೆ ನೋವು ತಂದದು. ಹಂಗಾಗಿ ಇವತ್ತಿನ ದಿವಸ ಏನದ ತೆಲಂಗಾಣ ಮಾದರಿಯಲ್ಲಿ ಇವತ್ತು 370 ಕಲಂ ಪ್ರಕಾರ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮಂತ್ರಿಮಂಡಲದಲ್ಲೂ ಕೂಡ ಹೆಚ್ಚಿನ ಸ್ಥಾನಮಾನ ಇರ್ಬೇಕು, ಅದು ಕೂಡ ಕೊಡ್ತಾ ಇಲ್ಲ. ನಮ್ಮ ಭಾಗದ ಜನಪ್ರತಿನಿಧಿಗಳು ಕೂಡ ಅದ್ರ ಬಗ್ಗೆ ಧ್ವನಿ ಹತ್ತಾ ಇಲ್ಲ. ಹಾಗಾಗಿ ನಮ್ಮ ಭಾಗದ ಜನಪ್ರತಿನಿಧಿಗಳನ್ನು ಮನವಿ ಮಾಡ್ಕೊಳ್ತೀನಿ, ಏನು ತೆಲಂಗಾಣ ಮಾದರಿಯಲ್ಲಿ ತಾವು ಕೂಡ ತಮ್ಮ ಭಾಗಕ್ಕೆ ಅನ್ಯಾಯವನ್ನು ಖಂಡಿಸಿ ಪ್ರತ್ಯೇಕ ರಾಜ್ಯ ಹೋರಾಟಕ್ಕೆ ತಾವೇ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡ್ಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾ, ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ತೆಲಂಗಾಣ ಮಾದರಿಯಲ್ಲಿ ಹೋರಾಟ ಮಾಡ್ಲಿಕ್ಕೆ ಈ ಭಾಗದ ಯುವಕರು, ಯುವತಿಯರು, ರೈತರು ಎಲ್ಲರೂ ಕೂಡ ಸಹಕಾರ ನೀಡಬೇಕಂತೇಳಿ ತಮ್ಮ ಮಾಧ್ಯಮದ ಮನವಿ ಮಾಡ್ತಾ, ಇವತ್ತು ದಿವಸ ರಾಜ್ಯೋತ್ಸವವನ್ನು ನಮ್ಮ ಭಾಗಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ರಾಜ್ಯೋತ್ಸವವನ್ನು ವಿರೋಧಿಸಿ ನಾವು ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿ ಕೂಡ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಮಾಡುವ ಮುಖಾಂತರ ಪ್ರತ್ಯೇಕ ರಾಜ್ಯದ ಕಡೆಗೆ ನಾವು ಮಳಗಿಸರಿದ್ದೀವಿ.